ಸರಿ ಇನ್ನೇನು ಕೆಲವೇ ತಿಂಗಳಲ್ಲಿ ಲೋಕಸಭೆ ಎಲೆಕ್ಷನ್ ಬರ್ತಾ ಇದೆ ನಿಮ್ಮ ಪ್ರಕಾರ ಪ್ರಧಾನಮಂತ್ರಿ ಯಾರಾಗಬೇಕು ಪ್ರಧಾನಮಂತ್ರಿ ಯಾರಾಗಬೇಕು ಅಂದ್ರೆ ಸರ್ ಒಳ್ಳೆಯವರು ಯಾರಿದ್ದಾರೆ ಅವರಾದರೂ ಒಳ್ಳೆಯದೆ ಪ್ರೆಸೆಂಟ್ ಆಗಿ ನರೇಂದ್ರ ಮೋದಿ ಅವರು ಇದ್ದಾರೆ ಅವರ ಬಗ್ಗೆ ಹೇಳೋದಾದರೆ ಸರ್ ನರೇಂದ್ರ ಮೋದಿ ಅವರು ಬಹಳ ಒಳ್ಳೆಯವರು ಅಚ್ಚದಿನ ನಾಯಿಂಗ್ ಅನ್ಬಿಟ್ಟು ಹೇಳ್ಬಿಟ್ಟು ಸರ್ ನಮಗೆಲ್ಲ ಅಚ್ಚದಿನ ಬಂದೈತು ಜನಗಡವನ್ನ ಬಹಳ ಅಚ್ಚದಿನ ತೋರಿಸಿದ್ದಾರೆ ಏನು ಹೇಳಿ ಇವತ್ತು ಗಂಟಾನು ಅವತ್ತು ಯಾವಾಗಿಂದ ಕೂತ್ಕೊಂಡಿದ್ದಾರೆ ಅವರು ಅವತ್ತಿಂದ ಒಳ್ಳೆ ದಿನಾನೇ ಬಂದಿರೋದು ಪಬ್ಲಿಕ್ನ ಹೆಂಗೋ ಅನ್ನ ತಿಂತಿದ್ರೆ ಈಗ ಮಂಟಿನ ಲೆಕ್ಕ ಬಂದೈತೆ ಇನ್ನು ಮುಂದಕ್ಕೆ ಅವರು ಬಂದರೆ ಇನ್ನೇನು ತಿನ್ನಿಸ್ತಾರೆ ಅಂತ ಗೊತ್ತಿಲ್ಲ ಸರ್ ಒಂಬತ್ತೂವರೆ ವರ್ಷದಿಂದ ಆಡಳಿಕೆ ಮಾಡ್ತಾ ಇದ್ದಾರಲ್ಲ ಸರ್ ಹಂಗಾದ್ರೆ ಏನು ಡೆವಲಪ್ಮೆಂಟ್ ಆಗಿಲ್ಲ ಅಂತೀರಾ ಸರ್ ಡೆವಲಪರ್ ಏನು ಆಗಿಲ್ಲ ಇಂಡಿಯಾ ನಮ್ಮದು ಎಷ್ಟು ಮುಂದೆ ಇತ್ತು 50 ಇಯರ್ಸ್ ಬ್ಯಾಕ್ ಹೊಟ್ಟೈತೆ ಸರ್ ಇಂಡಿಯಾ ಹಿಂದೆ ಹೊಟ್ಟೈತು ಮುಂದೆ ಅಂತೂ ಬಂದಿಲ್ಲ ಮುಂದೆ ಯಾರಾಗಲ್ಲ ಇನ್ನು ಮುಂದೆ ಯಾರು ಬಂದರು ಅಂದ್ರೆ ನೋಡಿ ಅಡ್ವಾನಿ ಅವ್ರು ಬಂದರು ಇವರು ನಿಮ್ಮದು ಅವನ ಹೆಸರು ಏನು ಸರ್ ಅಮಿತ್ ಶಾ ಏನಬಿ ಅಂಬಾರಿ ಇವರೆಲ್ಲ ಮುಂದೆ ಬಂದರು ಸರ್ ದುಡ್ಡಿರೋರು ಮುಂದೆ ಬಂದಿದೆ ಸರ್ ಬಡವ್ರು ಪೂರ್ತಿ ಹಿಂದ್ಗಡೆನೇ ಹೋದರು ಸರ್ ಎಷ್ಟು ಜನಕ್ಕೆ ಕೆಲಸಗಾರರು ಇದ್ದರು ಎಲ್ಲ ಬೀದಿ ಪಾಳಿಗೆ ಬಂದ್ಬಿಟ್ರು ಏನು ಹೇಳಿ ಕೆಲಸದಿಂದ ಎಲ್ಲ ಬಂದ್ಬಿಟ್ರು ಇನ್ನೇನಿದೆ ಸರ್ ನಾವು ಕಷ್ಟಪಡ್ತಾ ಇದ್ದೀವಿ ನಮಗೆ ಏನು ಇನ್ನೂ ಗಂಟ ಏನು ಒಳ್ಳೇದಾಗಿಲ್ಲ ಒಂದೊಂದು 15 ಲಕ್ಷ ಹಾಕ್ತೀನಿ 1.5 ಲಕ್ಷ ಹಾಕ್ತೀನಿ ಅಂತ ಹೇಳಿದ್ರು ಬ್ಯಾಂಕಲ್ಲಿ ಸರ್ ಆ ಬ್ಯಾಂಕಲ್ಲಿ ದುಡ್ಡು ಬಂದು ಬಿದೈತೆ ತೆಗಿಯೋಕ್ಕೆ ನಮ್ಮ ಹತ್ರ ಟೈಮ್ ಇಲ್ಲ ಸರ್ ಅಷ್ಟೊಂದು ದುಡ್ಡು ಹಾಕಿದಾರಪ್ಪ ಮೋದಿ ಅವರು ಒಳ್ಳೆಯವರು ಸರ್ ಕಾಂಗ್ರೆಸ್ ಕಡೆಯಿಂದ ರಾಹುಲ್ ಗಾಂಧಿ ಅವರಿದ್ದಾರೆ ಸರ್ ನೋಡಿ ಇವತ್ತು ಇಷ್ಟು ವರ್ಷ ಗಂಟ ನಾವು ಎಲ್ಲರಿಗೂ ಅವಕಾಶ ಕೊಟ್ಟಿದ್ದೀವಿ ನಾವು ದಳದವ್ರಿಗೂ ಕೊಟ್ಟಿದ್ದೀವಿ ಬಿ ಜೆ ಪಿರಿಗೂ ಕೊಟ್ಟಿದ್ದೀವಿ ಕಾಂಗ್ರೆಸ್ಸಲ್ಲಿ ಕೊಟ್ಟಿದ್ದೀವಿ ಈಗ ನಯಾ ಹೊಸದಾಗಿ ಮುಖಂಡ ಅವರು ಬಂದಿರೋರೀಗ ರಾಹುಲ್ ಗಾಂಧಿ ಒಂದ್ಸಲ ಕೊಟ್ಟು ನೋಡೋಣ ಸರ್ ಅವ್ರಿಗೂ ನೋಡೋಣ ಅವ್ರು ಏನು ಮಾಡ್ತಾರೆ ಅಂತ ಗೊತ್ತಾಯ್ತಿದ್ದೆ ಈಗ ನಮ್ಮ ದೇಶಕ್ಕೆ ಒಂದು ಹೊಸ ಪ್ರಧಾನಮಂತ್ರಿ ತರೋಣ ಹಾಗಾದ್ರೆ ನಿಮಗೆ ಬದಲಾವಣೆ ಬೇಕು ಬದಲಾವಣೆ ಆಗಲೇಬೇಕು ಸರ್ ಖಂಡಿತ ನೋಡಿ ಈಗ 10 ವರ್ಷ ಇವ್ರು ಕೊಟ್ಟಿದ್ದೀವಿ ಸರ್ ಮೋದಿ ಅವರಿಗೆ 10 ವರ್ಷದಲ್ಲಿ ಏನು ಬದಲಾವಣೆ ಆಗಿದೆ ಹೇಳಿ ಸರ್ ನೀವೇ ಹೇಳಿ